ಆಗಮಿಸಿದ ಕನ್ನಡ ಜ್ಯೋತಿ ರಥಯಾತ್ರೆಗೆ ಅಥೂರಿ ಸ್ವಾಗತ ಕಾರ್ಯಕ್ರಮಕ್ಕೆ ಬಾರದ ಅಧಿಕಾರಿಗಳಿಗೆ ತಹಸೀಲ್ದಾರ್ ನೋಟಿಸ್ ಕರ್ನಾಟಕ ಸಂಭ್ರಮ ಐವತ್ತರ ಕನ್ನಡ ಜ್ಯೋತಿ ರಥಯಾತ್ರಿಕೆಯನ್ನ ಬಾಗೇಪಲ್ಲಿ ತಾಲೂಕಿನಿಂದ ಚೇಳೂರು ತಾಲೂಕಿಗೆ ಶುಕ್ರವಾರ ಮಧ್ಯಾಹ್ನ ತಾಲೂಕು ಆಡಳಿತ ಕನ್ನಡಪರ ಸಂಘಟನೆಗಳ ವತಿಯಿಂದ ಬರ್ಮಾಡಿಕೊಳ್ಳಲಾಯಿತು ಪಟ್ಟಣದಲ್ಲಿ ಮೊಳಗಿದ ಕನ್ನಡ ಕಹಳೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬ ಜಯಘೋಷದ ಸಂಭ್ರಮ ಬಾನೆತ್ತರಕ್ಕೆ ಹಾರಾಡಿದ ಕೆಂಪು ಹಳದಿಯ ಬಾವುಟ ಎಲ್ಲೆಲ್ಲೂ ಕನ್ನಡ ಬನ್ನಿ ನಮ್ಮ ಸಂಗಡ ಎಂಬ ಒಕ್ಕೋರ್ಲದ ಕೂಗು ಹರ್ಷೋದ್ಗಾರ ಈ ಮೂಲಕ ನೂರಾರು ಕನ್ನಡದ ಮನಸ್ಸುಗಳು ಪಟ್ಟಣದಲ್ಲಿ ಅಧೂರಿಯಾಗಿ ಕನ್ನಡ ರಥಯಾತ್ರಿಗನ್ನ ಮುಕ್ತವಾಗಿ ಬೆರೆತು ಸ್ವಾಗತಿಸಿದ್ರು ಚೇಳೂರು ಮುಖ್ಯ ದ್ವಾರದ ಬಳಿ ತಾಲೂಕು ಕಚೇರಿ ಮುಂಭಾಗ ಕನ್ನಡ ಜ್ಯೋತಿ ರಥಯಾತ್ರೆ ಪ್ರವೇಶಿಸುತ್ತಿದ್ದಂತೆ ರಥದಲ್ಲಿ ಅಲಂಕೃತಗೊಂಡಿರುವ ಕನ್ನಡಾಂಬೆ ಭಾವಚಿತ್ರಕ್ಕೆ ತಹಸೀಲ್ದಾರ್ ಶ್ರೀನಿವಾಸಲು ನಾಯ್ಡು ಹಾಗೂ ಇಒ ರಮೇಶ್ ರೆಡ್ಡಿ ಮಾಲಾರ್ಪಣೆ ನೆರವೇರಿಸಿದ್ರು ನಂತರ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ತಹಸೀಲ್ದಾರ್ ಶ್ರೀ ನಿವಾಸಲು ನಾಯ್ಡು ರಾಜ್ಯದಾದ್ಯಂತ ಕನ್ನಡದ ಇತಿಹಾಸ ಕಲೆ ಸಾಂಸ್ಕೃತಿಕ ಸಾಹಿತ್ಯ ಹಾಗೂ ನಾಡು ನುಡಿಗೆ ಸಂಬಂಧಿಸಿದಂತೆ ಯುವ ಜನತೆಯಲ್ಲಿ ಅರಿವು ಮೂಡಿಸುವ ಭಾಗವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವಿಶೇಷ ಕನ್ನಡ ರಥಯಾತ್ರೆಗೆ ಭವ್ಯ ಸ್ವಾಗತ ಕೋರಿದ ತಾಲೂಕಿನ ಕನ್ನಡಾಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದರು ಮೈಸೂರು ರಾಜ್ಯ ಕರ್ನಾಟಕ ಎಂದು ನಾಮಕರಣಗೊಂಡು ಐವತ್ತು ವರ್ಷಗಳು ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಇಡೀ ವರ್ಷ ಕರ್ನಾಟಕದ ಇತಿಹಾಸ ಕಲೆ ಸಾಹಿತ್ಯ ಸಂಸ್ಕೃತಿ ಹಾಗೂ ಕನ್ನಡ ಭಾಷೆ ನುಡಿ ಜಲ ಅಸ್ಮಿತಕ್ಕೆಗಾಗಿ ಸಂಘರ್ಷ ಹೋರಾಟ ಮಾಡಿದ ನಾಯಕರನ್ನ ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು ತಾಲೂಕು ಇಒ ರೆಡ್ಡಿ ಮಾತನಾಡಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಕನ್ನಡ ನಾಡನ್ನ ಕಟ್ಟಿ ಬೆಳೆಸಲು ಅನೇಕ ಹೋರಾಟಗಳು ತ್ಯಾಗ ಬಲಿದಾನಗಳನ್ನ ಮಾಡಿದ್ದಾರೆ ಅವರ ಸಹಕಾರದಿಂದ ಕರ್ನಾಟಕ ರೂಪುಗೊಂಡಿದೆ ಎಂಬ ಸಂಗತಿಯನ್ನ ಯುವ ಸಮುದಾಯ ಆರಿತುಕೊಳ್ಳಬೇಕು ಎಂದರು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಕನ್ನಡ ಜೊತೆ ರಥಯಾತ್ರೆಯೂ ಸಂಚರಿಸಿತ್ತು ನೂರಾರು ವಿದ್ಯಾರ್ಥಿಗಳು ಹಾಗೂ ವಾದ್ಯ ಮೇಳಗಳೊಂದಿಗೆ ಕಲಾವಿದರು ಹೆಜ್ಜೆ ಹಾಕಿ ಮೆರವಣಿಗೆಯನ್ನ ಮೆರಗುಗೊಳಿಸಿದರು ರಥಯಾತ್ರೆಗೆ ಮೆರವಣಿಗೆ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರಾಯೋಜಕತ್ವದ ಅಡಿ ವಿವಿಧ ಕಲಾ ತಂಡಗಳು ಡೊಳ್ಳು ಕುಣಿತ ಕಂಸಾಳೆ ನೃತ್ಯ ಪ್ರದರ್ಶನ ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ನಾಟಕ ಪ್ರದರ್ಶನ ಗಮನ ಸೆಳೆದವು ಈ ಸಂದರ್ಭದಲ್ಲಿ ಚೇಳೂರು ತಹಸೀಲ್ದಾರ್ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು Thanks for watching. Read, discuss and debate with editor Dr. Yann Prashant Rao. Wanted reporters in print, digital and visual media. For Bharat Vemo Daily Newspaper, BV News 5 Channel and BV Fast Web News. From all the talukas of Karnataka, Goa and Maharashtra. If interested, send your resume to 90192936.